वेलकम टू एवन ब्लॉग्स हेगिदिरा एल्लरू इवत्तु बुधवार सो अमावास्ये इदे अमावास्ये पूजे माडबेकु हागे अदक्किन्त मुंचे ओंदु विषय हेळबेकु निमगे हेळिबिड्तीनि ಏನಂದ್ರೆ ನನಗೆ ತುಂಬಾನೇ ಖುಷಿ ಆಗ್ತಾ ಇದೆ ಇವತ್ತು ಯಾಕೆ ಅಂದ್ರೆ ತುಂಬಾ ಚೆನ್ನಾಗಿ ವ್ಯೂಸ್ ಬರ್ತಾ ಇದೆ ಹಾಗೆ ಸಬ್ಸ್ಕ್ರೈಬರ್ ಕೂಡ ಆಗ್ತಾ ಇದ್ದೀರಾ ತುಂಬಾನೇ ಸಪೋರ್ಟ್ ಮಾಡ್ತಾ ಇದ್ದೀರಾ ಹಾಗೆ ಒಳ್ಳೆ ಒಳ್ಳೆ ಕಮೆಂಟ್ ಕೂಡ ಬರ್ತಾ ಇದೆ ಸೋ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ನನ್ನ ವಿಡಿಯೋ ನೋಡೋ ಅಂತವರಿಗೆ ಸೋ ತುಂಬಾನೇ ಒಂದು ಸಪೋರ್ಟ್ ಮಾಡ್ತಾ ಇದ್ದೀರಾ ಅಂತಾನೇ ಹೇಳಬಹುದು ಹಾಗೆ ನಂದ ಇನ್ನೊಂದು ಚಾನೆಲ್ ಇದೆ ಏವನ್ ಕಿಚನ್ ಅಪ್ ಅಂತ ರೆಸಿಪಿ ಚಾನೆಲ್ ಸೋ ಆ ಚಾನೆಲ್ ಗೂ ಕೂಡ ಸಪೋರ್ಟ್ ಮಾಡಿ ನಿಜವಾಗ್ಲೂ ಹೇಳಬೇಕು ಅಂದ್ರೆ ತುಂಬಾ ಚೆನ್ನಾಗಿ ವ್ಯೂಸ್ ಬರ್ತಾ ಇದೆ ತುಂಬಾನೇ ಖುಷಿ ಆಗ್ತಾ ಇದೆ ಸೋ ಬನ್ನಿ ಇವಾಗ ಪೂಜೆ ಮಾಡೋಣ ಮೊದಲನೇದಾಗಿ ನಾವು ಪೂಜೆ ಮಾಡುವಾಗ ದೇವರ ಮನೆಯ ಹೊಸ್ತಿಲಿಗೆ ಅರಿಶಿನ ಕುಂಕುಮ ಹಚ್ಚಿ ಹೊಸ್ತಿಲಿನ ಪೂಜೆ ಆದ ನಂತರ ನಾವು ದೀಪನ ಹಚ್ಚಿಕೊಬೇಕಾಗುತ್ತೆ ದೀಪನ ಹಚ್ಚಿದ ನಂತರ ಮೊದಲು ನಾವು ದೀಪದ ಪೂಜೆ ಮಾಡಬೇಕು ಅದಾದ ನಂತರ ಗಣಪತಿ ಪೂಜೆ ಮಾಡಬೇಕು सो गणपति नम्मनेली मोदलिगे नानु गणपति तुंदु बेली विग्रहन इट्टिदे सो अदु गणपति कैयल्ली कोड्ली इत्तु सो सिट्टिंद अथवा त्रिशूल कोड्ली आ रीति इट्कोंडिरतक्कंत विग्रहगळागली फोटोगळागली मनेयल्ली इरबारदु अंत हेळ्तारे सो आ कारणक्के ना गणपतिन तेगेदुबिट्टे सो बेरे गणपतिन तरबेकु नोडि इवाग नानु फस्ट दीपन हच्चिबिट्टु दीपद पूजेन नानु मोदलु माड्कोतीनि ನಾನಿವತ್ತು ನಿಮಗೆ ಅಮಾವಾಸ್ಯೆ ಪೂಜೆನ ಫುಲ್ ಡೀಟೇಲ್ ಆಗಿ ತೋರಿಸ್ತಾ ಇಲ್ಲ ಸೋ ಹೊಸ್ತಿಲಿಗೆ ನಿಂಬೆಣ್ಣನ ಕಟ್ ಮಾಡಿ ಒಂದು ಕಾಯಿ ಒಡೆದು ಪೂಜೆ ಮಾಡಿದಾಗ್ಲೇ ಅಮಾವಾಸ್ಯೆ ಪೂಜೆ ಕಂಪ್ಲೀಟ್ ಆಗಾಗೋದು ಆ ಅಮಾವಾಸ್ಯೆ ಪೂಜೆನ ನಾನು ಇನ್ನೊಂದ ಸಾರಿ ನಿಮಗೆ ಡೀಟೇಲ್ ಆಗಿ ಅದನ್ನೇ ಸೆಪರೇಟ್ ಆಗಿ ಒಂದು ವಿಡಿಯೋ ಮಾಡಿ ಹಾಕ್ತೀನಿ ಸೋ ನೋಡಿ ನಾನು ದೀಪದ ಪೂಜೆನ ಮಾಡಿದ ನಂತರ ಈ ಬಿಂದಿಗೆ ಇದೆಲ್ಲ ಆ ಬಿಂದಿಗೆ ಒಳಗಡೆ ನಿಮಗೆ ಗಣೇಶನ ಒಂದು ಮೂರ್ತಿ ಕಾಣಿಸ್ತಾ ಇರಬಹುದು ಸೋ ಅದನ್ನ ಕೆತ್ತಿದ್ದಾರೆ ಇದರಲ್ಲಿ ಅದಕ್ಕೋಸ್ಕರ ನಾನು ಗಣೇಶನ ಪೂಜೆ ಮಾಡಿ ಅದಾದ ನಂತರ ಮನೆ ದೇವರ ಪೂಜೆ ಮಾಡ್ಕೋತೀನಿ ಸೋ ಅಲ್ಲೊಂದು ಕಡಗೋಲ್ ಕಾಣಿಸ್ತಾ ಇರಬಹುದು ನಿಮಗೆ ಆ ಕಡಗೋಲನ್ನ ನಾನು ಒಂದು ಬೌಲ್ ಅಲ್ಲಿ ಅಕ್ಕಿನ ಹಾಕಿ ಅದರಲ್ಲಿ ಕಡಗೋಲನ್ನ ಇಟ್ಟಿದ್ದೀನಿ ಸೋ ಈ ರೀತಿ ಇಡೋದ್ರಿಂದ ಮನೆಯಲ್ಲಿ ಅನ್ನದ ಕೊರತೆ ಯಾವತ್ತೂ ಆಗೋದಿಲ್ಲ ಅಂತ ಹೇಳ್ತಾರೆ ಸೋ ಹಾಗೆ ನಾನು ಇಲ್ಲಿ ಒಂದು ಚಿಕ್ಕದಾಗಿ ಕುಬೇರ ರಂಗೋಲಿನ ಹಾಕಿದ್ದೀನಿ ಕುಬೇರ ರಂಗೋಲಿನ ನೀವು ಶುಕ್ರವಾರ ಅಥವಾ ಮಂಗಳವಾರ ಹಾಕಿದ್ರೆ ತುಂಬಾ ಒಳ್ಳೆಯದು ಹಾಗೆ ನೀವು ಡೈಲಿ ದಿನ ಹಾಕ್ತೀರಾ ಅಂದ್ರು ಕೂಡ ಇನ್ನ ಒಳ್ಳೆಯದು ಸೋ ನೋಡಿ ಹಾಗೆ ನಾನು ಕಡಗೋಲು ಮತ್ತೆ ಅಕ್ಕಿನ ಏನು ಹಾಕಿಟ್ಟಿದ್ದೀನಲ್ಲ ಅದನ್ನ ಅಮಾವಾಸ್ಯೆ ದಿನ ಹಾಕಿಡಬೇಕು ನೀವೇನಾದರೂ ಹಾಕಿಡೋರಾದ್ರೆ ಅಮಾವಾಸ್ಯೆ ದಿನ ಹಾಕಿಡಿ ಸೋ ತುಂಬಾನೇ ಒಳ್ಳೆಯದು ಹಾಗೆ ಅದನ್ನ ತೆಗೆಯೋದು ಅಮಾವಾಸ್ಯೆ ಹಿಂದಿನ ದಿನ ತೆಗೆದು ದೇವರನ್ನ ನಾವೇನು ತೊಳಿತೀವಲ್ವಾ ಆ ಟೈಮಲ್ಲಿ ಆ ಅಕ್ಕಿನ ತೆಗೆದು ನಾವು ಅಡಿಗೆ ಮಾಡೋದಕ್ಕೆ ಉಪಯೋಗಿಸ್ಕೋಬಹುದು ಹಾಗೆ ಮತ್ತೆ ನಾವು ಪುನಃ ಅಮಾವಾಸ್ಯೆ ದಿನನೇ ಅದನ್ನ ಒಂದು ಬೌಲ್ ಅಲ್ಲಿ ಅಕ್ಕಿನ ಹಾಕಿ ಈ ರೀತಿ ಕಡಗೋಲನ್ನ ಇಡಬೇಕು ಸೋ ಈ ರೀತಿ ಮಾಡೋದ್ರಿಂದ ಸದಾ ಅನ್ನಪೂರ್ಣೇಶ್ವರಿ ನಮ್ಮ ಮನೆಯಲ್ಲೇ ನೆಲೆಸಿರ್ತಾಳೆ ನಮಗೆ ಯಾವತ್ತೂ ಅನ್ನದ ಕೊರತೆ ಬರೋದಿಲ್ಲ ಅನ್ನೋದೊಂದು ನಂಬಿಕೆ ಸೋ ನೋಡಿ ನಾನು ಇಲ್ಲಿ ದೇವರ ಮನೆ ಒಳಗಡೆ ಮಾಡಿರೋ ಪೂಜೆ ಮಾತ್ರ ನಿಮಗೆ ಈ ರೀತಿಯಾಗಿ ತೋರಿಸ್ತಾ ಇದೀನಿ ನೆಕ್ಸ್ಟ್ ನಾನು ಡೀಟೇಲ್ ಆಗಿ ಅಮಾವಾಸ್ಯೆ ಪೂಜೆನ ಯಾವ ರೀತಿ ಮಾಡೋದು ಅನ್ನೋದನ್ನ ಡೀಟೇಲ್ ಆಗಿ ನಿಮಗೆ ತೋರಿಸ್ತೀನಿ ಒಂದು ನಿಂಬೆಹಣ್ಣು ಕಾಯಿ ಒಡೆದಿಟ್ಟಾಗ್ಲೇ ಅದು ಮುಂಬಾಕ್ಲ ಪೂಜೆ ಮಾಡಿ ಅದು ಮಾಡಿದಾಗ್ಲೇ ನಮಗೆ ಅಮಾವಾಸ್ಯೆ ಪೂಜೆ ಸಂಪೂರ್ಣ ಆಗೋದು ಸೋ ಆ ರೀತಿ ನಾನು ಯಾವ ರೀತಿ ಅಮಾವಾಸ್ಯೆ ಪೂಜೆನ ಮಾಡ್ತೀನಿ ಅನ್ನೋದನ್ನ ಮುಂದೆ ನಾನು ಸೆಪರೇಟ್ ಆಗಿ ವಿಡಿಯೋ ಮಾಡಿ ಹಾಕ್ತೀನಿ ಸೋ ನೋಡಿ ಹಾಗೆ ನಾನು ದೇವರ ಮನೆಯಲ್ಲಿ ತುಂಬಾನೇ ಚೇಂಜಸ್ ಮಾಡಬೇಕು ಅಂತ ಅನ್ಕೊಂಡಿದ್ದೆ ಹಾಗೆ ಒಂದು ದೇವರನ್ನ ಹಾಗೆ ಕೆಳಗಡೆ ಇಡಬಾರದು ಅಂತ ಹೇಳಿ ಇದಕ್ಕೊಂದು ಮನೆ ಕೂಡ ಮಾಡಿಸಿ ಕಟ್ಟಿಗೆ ಮನೆ ಕೂಡ ಮಾಡಿಸಿ ಇಡಬೇಕು ಅಂತ ಅನ್ಕೊಂಡಿದ್ದೆ ಆದರೆ ನಾವು ಇರೋದು ಬಾಡಿಗೆ ಮನೆಯಲ್ಲಿ ಸೋ ಹಾಗೆ ಇಷ್ಟರಲ್ಲೇ ನಾವು ಹೊಸ ಮನೆ ಕಟ್ಟಬೇಕು ಅಂತ ಪ್ಲಾನ್ ಮಾಡ್ಕೋತಾ ಇದ್ದೀವಿ ಅದಕ್ಕೋಸ್ಕರ ಹೊಸ ಮನೆ ಕಟ್ಟಿದ ಮೇಲೆ ನನಗೆ ಯಾವ ರೀತಿ ಇಷ್ಟನೋ ಆ ರೀತಿ ಆರ್ಗನೈಸ್ ಮಾಡ್ಕೋತೀನಿ ಸೋ ಹಾಗಾಗಿ ಸುಮ್ಮನಾಗ್ಬಿಟ್ಟೆ ಯಾವುದೇ ರೀತಿಯ ಆರ್ಗನೈಸ್ ಮಾಡೋಕೆ ಹೋಗಲಿಲ್ಲ ನೋಡಿ ಈ ರೀತಿಯಾಗಿ ಪೂಜೆನ ಮಾಡಿದ್ದೀನಿ ನಾನು ನೈವೇದ್ಯಕ್ಕೆ ಸಕ್ಕರೆ ಮತ್ತೆ ಕಡಲೆನ ಇಟ್ಟಿದ್ದೀನಿ ಹಾಗೆ ಸ್ವಲ್ಪ ನೀರನ್ನ ಇಡೋದನ್ನ ಮರಿಬೇಡಿ ನೋಡಿದ್ರಲ್ವಾ ಅಮಾವಾಸ್ಯೆ ಪೂಜೆ ಅಂತೂ ಆಯಿತು ಸೋ ಪಾಪು ಮಲಗಿದಾನೆ ಅದಕ್ಕೋಸ್ಕರ ಪೂಜೆನ ಬೇಗ ಬೇಗ ಮುಗಿಸ್ಬಿಟ್ಟು ಇವಾಗ ಒಂದು ವಿಷಯನ ಶೇರ್ ಮಾಡ್ಕೊಳ್ಳೋದಿತ್ತು ನಾನು ಹೇಳಿದ್ನಲ್ವಾ ಮೊದಲೇ ದಿನಸಿ ಸಾಮಗ್ರಿಗಳಲ್ಲಿ ಹುಳ ಆಗದೆ ಇರೋ ರೀತಿ ನಾವು ಯಾವ ರೀತಿ ಕಾಪಾಡಬೇಕು ಅನ್ನೋದನ್ನು ನಾನು ಮುಂದಿನ ದಿನಗಳಲ್ಲಿ ಹೇಳ್ತೀನಿ ಅಂತ ನಿಮಗೆ ಹೇಳಿದೆ ಸೋ ಅದಕ್ಕೋಸ್ಕರ ಇವತ್ತು ನಾನು ಅದ್ರ ಬಗ್ಗೆ ಮಾತಾಡೋಣ ಅಂತ ಬಂದಿದ್ದೀನಿ ಹಾಗೆ ಕ್ಲೈಮೇಟ್ ಕೂಡ ತುಂಬಾ ಚೇಂಜ್ ಆಗಿದೆ ಎರಡು ದಿನದಿಂದ ಫುಲ್ಲು ಮೋಡ ಮುಚ್ಚಿಕೊಂಡಿರೋ ರೀತಿಯಾಗಿದೆ ಮಳೆ ಬರೋ ವಾತಾವರಣ ಇದೆ ಆದರೆ ನಿನ್ನೆ ನೈಟ್ ಸ್ವಲ್ಪ ಹೊತ್ತು ಮಳೆ ಬಂತು ಅದಾದಮೇಲೆ ಮತ್ತೆ ಮಳೆ ಬಂದಿಲ್ಲ ಬಿಸಿಲಂತೂ ಒಂಚೂರು ಇಲ್ಲ
ಫುಲ್ ಮೋಡ ಮುಚ್ಚಿಕೊಂಡು ಬಿಟ್ಟಿದೆ, ಹೊರಗಡೆ ಎಲ್ಲ ಜಾಸ್ತಿ ಬಿಸಿಲೇ ಇಲ್ಲ. ಹಾಗೆ ಇವತ್ತು ನಾನು ತಗೊಂಡಿರ್ತಕ್ಕಂಥ ಟಾಪಿಕ್ ಈಗಾಗಲೇ ಹೇಳಿದೆ ನಿಮಗೆ, ದಿನಸಿ ಸಾಮಗ್ರಿಗಳಲ್ಲಿ ಹುಳ ಆಗದೆ ಇರೋ ರೀತಿ ನಾವು ಯಾವ ರೀತಿ ಕಾಪಾಡ್ಕೋಬೇಕು ಅಂತ. ಹಾಗೆ ಮೊದಲನೇದಾಗಿ ನಾವು ಜಾಸ್ತಿ ಮನೆಯಲ್ಲಿ ತಂದು ಸ್ಟೋರ್ ಮಾಡಿರ್ತಕ್ಕಂಥ ಒಂದು ಸಾಮಗ್ರಿ ಏನಂತ ಹೇಳಿದರೆ ಅಕ್ಕಿ. ಹೌದಾ, ನಾವು ಅಕ್ಕಿನ 25 ಕೆಜಿ ಪ್ಯಾಕೆಟ್ ಅಂತೂ ತಂದೆ ತರ್ತೀವಿ, ಅದನ್ನೇ ನಾವು ಜಾಸ್ತಿ ತರೋದು ಮನೆಗೆ. ಆದ್ರಿಂದ ಅಕ್ಕಿಲಿ ಹುಳ ಆಗಬಾರ್ದು ಅಂತ ಹೇಳಿದರೆ ನೀವೇನು ಮಾಡಬೇಕು ಅಂದರೆ, ಒಂದು 25 ಕೆಜಿ ಪ್ಯಾಕೆಟ್ನ ನೀವು ತರೋದಾದರೆ ಒಂದು 3-4 ಒಣಮೆಣಸಿನ್ಕಾಯಿನ ಅಕ್ಕಿ ಪ್ಯಾಕೆಟ್ ತಂದ ತಕ್ಷಣ ಅದನ್ನ ಒಂದು ಡಬ್ಬದಲ್ಲಿ ಹಾಕಿ ಒಂದು 3-4 ಒಣಮೆಣಸಿನ್ಕಾಯಿನ ನೀವು ಅಕ್ಕಿ ಒಳಗಡೆ ಹಾಕಿ ಆ ಡಬ್ಬಿನ ಕ್ಲೋಸ್ ಮಾಡಿ ಇಟ್ಬಿಡಿ. ಅಥವಾ ನೀವೇನಾದರೂ 5 ಕೆಜಿ 10 ಕೆಜಿ ಆ ರೀತಿ ಅಕ್ಕಿನ ತರ್ತೀರಾ ಅನ್ನೋದಾದರೆ ಒಂದು 2 ಮೆಣಸಿನ್ಕಾಯಿ ಹಾಕಿ ಒಣಮೆಣಸಿನ್ಕಾಯಿನ ಹಾಕಿ ಮುಚ್ಚಿಬಿಟ್ರೆ ಮುಗೀತು, ಅಲ್ಲಿಗೆ ಅವು ಹುಳ ಆಗೋದಿಲ್ಲ. ಅಕಸ್ಮಾತ್ ಹುಳ ಆಗ್ಬಿಟ್ಟಿದೆ ಇವಾಗ ಏನು ಮಾಡಬೇಕಪ್ಪ ಅಂದರೆ ಅದಕ್ಕೂ ಕೂಡ ಸೊಲ್ಯೂಷನ್ ಇದೆ. ಹೊರಗಡೆ ವೆಹಿಕಲ್ಸ್ ಸೌಂಡ್ ಆಗ್ತಾ ಇದೆ. ಏನು ಮಾಡಬೇಕು ಅಂತ ಅಂದರೆ, ಒಂದು ಡಬ್ಬದಲ್ಲಿ ನೀವೇನು ಅಕ್ಕಿ ಹಾಕಿಟ್ಟಿರ್ತೀರಲ್ವಾ, ಆ ಡಬ್ಬದೊಳಗಡೆ ಒಂದು ಬೆಳ್ಳುಳ್ಳಿನ ಹಾಕಿಡಬೇಕು. ಯಾವ ರೀತಿ ಅಂತ ಅಂದರೆ, ಒಂದು ತೆಳುವಾದ ಬಟ್ಟೆ ತೊಗೊಳ್ಳಿ, ತುಂಬ ದಪ್ಪ ಗಾಳಿ ಆಡದೇ ಇರೋ ರೀತಿ ಬಟ್ಟೆನ ತೊಗೊಳಕ್ಕೆ ಹೋಗ್ಬಿಡಿ. ವಸ್ತ್ರ ಅಥವಾ ಬಿಳಿ ಬಟ್ಟೆ ಇದ್ರೂ ಇನ್ನೂ ಒಳ್ಳೆಯದು. ಹಾಗೆ ಒಂದು ತೆಳುವಾದ ಬಟ್ಟೆನ ತೊಗೊಂಡು ಅದರಲ್ಲಿ 1-2-3 ಬೆಳ್ಳುಳ್ಳಿ ಗೆಡ್ಡೆನ ಹಾಕಿಡಿ. ಬೆಳ್ಳುಳ್ಳಿ ಗೆಡ್ಡೆನ ಹಾಕಿಡಬೇಕು. ಬೆಳ್ಳುಳ್ಳಿನ ಬಿಡಿಸೇನಿಡೋ ಅವಶ್ಯಕತೆ ಇಲ್ಲ. ಗೆಡ್ಡೆನ ಆ ಬಟ್ಟೆಯಲ್ಲಿ ಹಾಕಿಟ್ಟು ನೀಟಾಗಿ ಕಟ್ಟಿ, ಅದನ್ನು ಕಟ್ಬಿಟ್ಟು ಆ ಡಬ್ಬಿ ಒಳಗಡೆ ಹಾಕಿ, ಏನು ಹುಳ ಆಗಿರುತ್ತಲ್ಲ ಆ ಡಬ್ಬಿ ಮುಚ್ಚುಳನ ಅರ್ಧ ಭಾಗದಷ್ಟು ಮುಚ್ಚಿಡಬೇಕಾಗುತ್ತೆ. ಪೂರ್ತಿ ಮುಚ್ಚಬೇಡಿ. ಅಕ್ಕಿ ಡಬ್ಬಿ ಒಳಗಡೆ ಬೆಳ್ಳುಳ್ಳಿನ ಒಂದು ಬಟ್ಟೆಯಲ್ಲಿ ಕಟ್ಬಿಟ್ಟು ಹಾಕಿ, ಅಕ್ಕಿನ ಅದ್ರ ಮೇಲೆ ಸ್ವಲ್ಪ ಮೇಲ್ಗಡೆ ಕೂಡ ಹಾಕಿ, ಅಂದರೆ ಮಧ್ಯಭಾಗದಲ್ಲಿ ಬೆಳ್ಳುಳ್ಳಿ ಹೋಗೋ ರೀತಿ ಮಾಡಿ. ಹಾಗೆ ಅದ್ರ ವಾಸನೆಗೆ ಹುಳಗಳು ಹೊರಗೆ ವಾಪಸ್ ಬರುತ್ತೆ. ಅದು ಹೆಂಗೆ ಬರುತ್ತೆ ಅಂದರೆ, ನೀವು ಡಬ್ಬಿಗೇನು ಮುಚ್ಚುಳ ಮುಚ್ಚಿರ್ತೀರಲ್ವ ಅದನ್ನ ಅರ್ಧ ಭಾಗದಷ್ಟು ಮುಚ್ಚಿ ಒಂದು ನೈಟ್ ಪೂರ ಹಾಗೆ ಬಿಡಿ, ಅಥವಾ 1-2-3 ಗಂಟೆಗಳ ಕಾಲ ಅದನ್ನ ಹಾಗೆ ಬಿಡಿ. ಆವಾಗ ಆಟೋಮೆಟಿಕ್ಲಿ ಅದರಲ್ಲಿರ್ತಕ್ಕಂಥ ಹುಳಗಳು ಹೊರಗೆ ಬರೋಕ್ಕೆ ಸ್ಟಾರ್ಟ್ ಮಾಡ್ತವೆ. ಅಥವಾ ಹಿಂಗೆ ಮಾಡೋದಕ್ಕೆ ನಿಮಗೆ ಟೈಮ್ ಇಲ್ಲ ಅನ್ನೋದಾದರೆ ಏನು ಮಾಡಿ, ಬಿಸಿಲು ಚೆನ್ನಾಗಿದ್ದರೆ ಬಿಸಿಲಿಗೆ ಒಂದು ಸ್ವಲ್ಪ ಹೊತ್ತು, ಒಂದು 1.5 ಗಂಟೆ ಹೊತ್ತು ಬಿಸಿಲಿಗೆ ಇಟ್ಬಿಟ್ರೆ ಆಟೋಮೆಟಿಕ್ಲಿ ಹುಳಗಳು ಹೊರಗೆ ಬಂದುಬಿಡ್ತವೆ. ಸೊ ಹಾಗೆ ಕಾಳುಗಳಲ್ಲಿ ಹುಳ ಆದರೆ ಏನು ಮಾಡಬೇಕು ಅಂತ ಕೇಳೋದಾದರೆ, ಕಾಳುಗಳಲ್ಲೂ ಕೂಡ ನೀವು ಒಣಮೆಣಸಿನ್ಕಾಯಿನೂ ಹಾಕಿಡ್ಬೋದು, ಅಥವಾ ಪಲಾವ್ ಎಲೆ ಕೂಡ ಹಾಕಿಡ್ಬೋದು. ಈ ರೀತಿ ಮಾಡಿ ನೋಡಿ, ನಿಜವಾಗ್ಲೂ ಹುಳಗಳು ಜಾಸ್ತಿ ಆಗೋದಿಲ್ಲ. ಹಾಗೆ ಪಲಾವ್ ಎಲೆನೂ ಹಾಕಿಡ್ಬೋದು, ಬೇವಿನ ಎಲೆನೂ ಕೂಡ ನೀವು ಹಾಕಿಡ್ಬೋದು. ಹಾಗೆ ಕೆಲವ್ರು ಏನು ಮಾಡ್ತಾರೆ ಅಂತ ಅಂದರೆ, ಈ ರೀತಿ ಹುಳ ಹಾಕಬಾರ್ದು ಅಂತ ಅಂಗಡಿನಲ್ಲಿ ಟ್ಯಾಬ್ಲೆಟ್ ಸಿಗುತ್ತೆ ಅಂತ ಹೇಳಿಬಿಟ್ಟು ಟ್ಯಾಬ್ಲೆಟ್ನ ತಂದು ರೇಷನ್ ಒಳಗಡೆ ಎಲ್ಲ ಹಾಕಿಟ್ಬಿಡ್ತಾರೆ. ಸೊ ದಯವಿಟ್ಟು ಯಾರು ಈ ತಪ್ಪನ್ನು ಮಾಡೋಕೆ ಹೋಗ್ಬೇಡಿ. ಟ್ಯಾಬ್ಲೆಟ್ಸ್ಗಳನ್ನೆಲ್ಲ ಹಾಕಿಡೋದು ನಮ್ಮ ಆರೋಗ್ಯಕ್ಕೆ ಅಷ್ಟೊಂದು ಒಳ್ಳೇದಲ್ಲ. ಸೊ ಈ ರೀತಿ ಮನೇಲಿ ಇರ್ತಕ್ಕಂಥ ವಸ್ತುಗಳನ್ನ ತಗೊಂಡು ನೀವು ಈಸಿಯಾಗಿ ಅದರಲ್ಲಿ ಇರ್ತಕ್ಕಂಥ ಹುಳುಗಳನ್ನ ಹೋಗಿಸ್ಬೋದು. ಹಾಗೆ ನೀವು ಕೆಲವೊಂದು ಟೈಮ್ ಹಿಟ್ಟನ್ನ ಜಾಸ್ತಿ ತಂದಿರ್ತೀರಾ ಅನ್ಕೊಳ್ಳಿ. ಎಕ್ಸಾಂಪಲ್, ನೀವು ಏನಾದರೂ ಹಬ್ಬ ಇರುತ್ತೆ, ಹೋಳಿಗೆ ಮಾಡಬೇಕು ಅಂತ ಮೈದಾ ಹಿಟ್ಟನ್ನ ತಂದಿರ್ತೀರಾ. ಆವಾಗ ಮೈದಾ ಹಿಟ್ಟು ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನ ನೀವು ತಗೊಂಡು ಉಳಿದಿದ್ದನ್ನ ನೀವು ಹಾಗೆ ಎತ್ತಿಡ್ತೀರ. ನೆಕ್ಸ್ಟ್ ಯಾವುದಾದ್ರೂ ಹಬ್ಬ ಬಂದಾಗಲೇ ನೀವು ಅದನ್ನ ಯೂಸ್ ಮಾಡೋದು ಅನ್ನೋದಾದರೆ, ಅದರಲ್ಲಿ ಹುಳ ಆಗಬಾರ್ದು ಅಂದರೆ ಒಂದು ಪಲಾವ್ ಎಲೆನ ಹಾಕಿ ಕಟ್ಟಿ ಇಟ್ಬಿಡಿ. ಆವಾಗ ಆ ಮೈದಾ ಹಿಟ್ಟಲ್ಲಿ ಹುಳ ಆಗೋದಿಲ್ಲ. ಸೊ ಈ ರೀತಿ ನೀವು ಗೋಧಿ ಹಿಟ್ಟು, ರಾಗಿ ಹಿಟ್ಟು, ಅಕ್ಕಿ ಹಿಟ್ಟು, ಯಾವುದೇ ರೀತಿಯ ಹಿಟ್ಟುಗಳಲ್ಲಿ ಕೂಡ ನೀವು ಹುಳ ಹಾಕಬಾರ್ದು ಅಂದರೆ ಈ ರೀತಿ ಪಲಾವ್ ಎಲೆನ ಹಾಕಿ ಮುಚ್ಚಿಡಿ. ಸೊ ಗೊತ್ತಾಯ್ತಲ್ಲ, ಈಸಿಯಾಗಿ ಮನೆಯಲ್ಲೇ ಇರ್ತಕ್ಕಂಥ ವಸ್ತುಗಳಿಂದ ನಾವು ಯಾವ ರೀತಿ ದಿನಸಿ ಸಾಮಗ್ರಿಗಳಲ್ಲಿ ಹುಳ ಆಗದೆ ರೀತಿ ಕಾಪಾಡ್ಕೋಬಹುದು ಅಂತ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸೊ ಇದನ್ನ ನಾನು ಪ್ರಾಕ್ಟಿಕಲ್ ಆಗಿ ನಿಮಗೆ ಯಾವ ರೀತಿ ಹಾಕಿಡ್ಬೇಕು ಅನ್ನೋದನ್ನ ಹೇಳಬೇಕು ಅಂತಂದ್ರೆ ಕಮೆಂಟ್ ಮಾಡಿ. ನೀವು ಹೇಳಿದ್ರೆ ನಾನು ಅದನ್ನು ಕೂಡ ನಿಮಗೆ ಯಾವ ರೀತಿ ಹಾಕಿ ಸ್ಟೋರ್ ಮಾಡಿ ನಾವು ಯಾವ ರೀತಿ ದಿನಸಿ ಸಾಮಗ್ರಿಗಳನ್ನ ಹುಳ ಆಗದೆ ರೀತಿ ಕಾಪಾಡ್ಕೋಬೇಕು ಅನ್ನೋದನ್ನ ನಾನು ನೆಕ್ಸ್ಟ್ ವಿಡಿಯೋ ಮಾಡಿ ತೋರಿಸ್ತೀನಿ. ಸೊ ನೀವು ಕಮೆಂಟ್ ಮಾಡಿ ಕೇಳಿದ್ರೆ ಮಾತ್ರ ವಿಡಿಯೋ ಮಾಡ್ತೀನಿ. ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಹಾಗೆ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.